ಜೂಲೈ, ಯಾವುದು ಹೇಳಿ, ಜೂಲೈ 2016 ಜೂಲೈನಲ್ಲಿ ಒಂದು ವಿಶಿಷ್ಟವಾದಂಥ ಒಂದು ಟೈಮ್ ಅವರಿಗೆ ಬರ್ತಾ ಇದೆ. ಏನು ಮಾಡಬೇಕು? ಎಸ್ ಎಸ್, 2016 ಜೂಲೈನಲ್ಲಿ ಒಂದು 10ನೇ ತಿಂಗಳು ಅಂತ ಹೇಳುತ್ತೆ. ಬೇಡ, ನೀವು 6ನೇ ತಿಂಗಳೇ ತಗೊಳ್ಳಿ. 2016 6ನೇ ತಿಂಗಳು ವಿಶಿಷ್ಟವಾಗಿ ಶ್ರವಣ ನಕ್ಷತ್ರ ಇರುವಂತಹ ದಿನ. ರಾಮನಗರದ ಹತ್ರ ಮುಂದೆ ಸ್ವಲ್ಪ ಚನ್ನಪಟ್ಟಣದ ಹತ್ರ ಒಳಗಡೆ ಹೋದರೆ ಅಲ್ಲಿ ಒಂದು ತಿಮ್ಮಪ್ಪನ ಗುಡಿ ಇದೆ, ತಿಮ್ಮರಾಯನ ಗುಡಿ ಅಂತ ವಿಶಿಷ್ಟವಾದಂಥ ಒಂದು ದೇವಸ್ಥಾನ ಇದೆ. ಅದನ್ನು ಕರಿದೊಡ್ಡಿ ಅಂತ ಕರೀತಾರೆ, ಕರಿತಿಮ್ಮಪ್ಪನ ದೇವಸ್ಥಾನ ಅಂತಂದು ಕರೀತಾರೆ. ಅಲ್ಲಿ ಹೋಗ್ಬಿಟ್ಟು ನೀವು ನಿಮ್ಮ ಯಜಮಾನರು ಹರಕೆ ಕೊಟ್ಟು ಬನ್ನಿ ನೋಡಿ, ಆಮೇಲೆ ನಿಮಗೆ ಮನೆ ಕಟ್ಟುವಂಥ ಯೋಗ ತನ್ನಷ್ಟಕ್ಕೆ ತಾನೇ ಬರಲಿಕ್ಕೆ ಸಾಧ್ಯ. ಎರಡನೇದು, ಅದು ಒಂದು ಪ್ರಶ್ನೆ, ಅದು ಅದು ನಿಮ್ಮ ಹರಕೆಯನ್ನು ತೀರಿಸುವಂಥ ಪ್ರಶ್ನೆ. ಎರಡನೇದು, ನಿಮ್ಮ ಯಜಮಾನರಿಗೆ ಹೇಳಿ ಸಾಧ್ಯವಾದಷ್ಟು ನಿಮ್ಮ ಅವರ ತಾಯಿಗೆ ಒಂದು ಬೆಳ್ಳಿಯಿಂದ ಕಾಲಿನಲ್ಲಿ ಕಡಗವನ್ನು, ಕಾಲಿಗೆ ಹಾಕುವಂಥ ಕಡಗವನ್ನು ಮಾಡಿಸಿ ಮೊದಲು ಅವ್ರ ತಾಯಿಗೆ ಕೊಡಲಿಕ್ಕೆ ಹೇಳಿ. ತದನಂತರ ನೋಡಿ, ಆ ಮಾತೃದೋಷ ನಿವಾರಣೆ ಆಗುತ್ತೆ. ಮಾತೃದೋಷ ನಿವಾರಣೆಯಾದ ಕೆಲವೇ ತಿಂಗಳುಗಳಲ್ಲಿ ಮನೆ ಕಟ್ಟುವಂಥ ಯೋಗ ಅವ್ರಿಗೆ ಬಂದ್ಬಿಡುತ್ತೆ. ಪ್ರಯತ್ನ ಪಡಿ, ಒಳ್ಳೇದಾಗುತ್ತೆ. ಧನ್ಯವಾದ ರಾಧವರೇ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ. ಗುರುಜಿ, ಈಗ ವಾಯುವ್ಯ ದಿಕ್ಕಿನ ಬಗ್ಗೆ ಮಾತಾಡೋದಾದ್ರೆ ಆ ದಿಕ್ಕಿನಲ್ಲಿ ದೋಷ ಬಂದ್ರೆ ಯಾವ ರೀತಿ ಎಫೆಕ್ಟ್ ಉಂಟು ಮಾಡುತ್ತೆ ಅಂತ? ಇದು ಒಂದು ವಿಶಿಷ್ಟ, ವಾಯುವ್ಯ ದಿಕ್ಕಂದ್ರೇನೆ ಬಹಳ ವಿಶಿಷ್ಟ. ಆಗ್ಲೇ ಹೇಳಿದೆ, ಚಂದ್ರಮಾ ಮನಸ್ಸು ಜಾತಶ ಅಂತ. ಆ ವಾಯುವ್ಯ ದಿಕ್ಕಿಗೆ ಅಧಿಪತಿಯಾದಂಥವನು ಚಂದ್ರ. ಮನಸ್ಸು ಚೆನ್ನಾಗಿದ್ರೆ ಏನ್ ಬೇಕಾದರೂ ಮಾಡಬಹುದು. ವಾಯುವ್ಯ ದಿಕ್ಕಿನಲ್ಲೇ ದೋಷ ಉಂಟಾಯಿತು ಅಂದ್ರೆ ಆಗುವಂಥ ಕ್ರಿಯೆಗಳೇನಂತಂದ್ರೆ, ಮೊಟ್ಟ ಮೊದಲಿನ ಸಮಸ್ಯೆ ಬಂದು ವ್ಯವಹಾರಕ್ಕೆ ತಡೆಯಲಾರದಂತಹ ಪೆಟ್ಟು ಬೀಳುತ್ತೆ. ನೀನು ಎಷ್ಟೇ ಕಷ್ಟಪಡು, ಏನೇ ಮಾಡು, ಸಾಲ ಅನ್ನೋದು ನಿನ್ನ ಮೈ ಮೇಲೆ ಯಾವತ್ತು ತುಂಬಿಕೊಂಡು ಕೂತ್ಕೊಂಡಿರುತ್ತೆ. ಕಾರಣ ಇಷ್ಟೇ, ನೀವೇನು ಹೊರಗಡೆ ಔಟ್ ಸ್ಟ್ಯಾಂಡಿಂಗ್ ಅಮೌಂಟ್ ಅಂತ ಏನು ಕೊಟ್ಟಿರ್ತಾರಲ್ಲ, ಡೆಫಿನೆಟ್ಲಿ ಅದು ನಿಮಗೆ ವಾಪಸ್ ಬರೋಕ್ಕೆ ಸಾಧ್ಯತೆಗಳು ತುಂಬ ಕಡಿಮೆ ಇರುತ್ತೆ, ವಾಯು ದಿಕ್ಕಿನಲ್ಲಿ ದೋಷ ಆದರೆ. ಎರಡನೇದು, ವಯಸ್ಸಿಗೆ ಬಂದಂಥ ಮಗು, ಹೆಣ್ಮಗು ಆ ದಿಕ್ಕಿನಲ್ಲೇ ಮಲಗ್ತಾ ಇದ್ರೆ ಅವಳ ಕಂಕಣ ಬಲ ಡೇ ಬೈ ಡೇ ಲೇಟ್ ಆಗ್ತಾನೇ ಹೋಗುತ್ತೆ. ಇದು ಯಾವುದೊಂದು ಮಗು ಈಗ ಕಾಲ್ ಮಾಡಿತ್ತು, ಆ ಮಗು ವಾಯು ದಿಕ್ಕಿನಲ್ಲೇ ಮಲಗ್ತಾ ಇರೋದು, ತುಂಬ ತೊಂದರೆಗಳಾಗ್ತವೆ. ಇದು ಇದಾದಮೇಲೆ ಮುಂದುವರೆದು ಹೇಳಬೇಕಂದ್ರೆ, ಸುಖ ಸುಮ್ಮನೆ ತಾವೇನು ತಪ್ಪು ಮಾಡದಿದ್ರು ಪರವಾಗಿಲ್ಲ, ಕೋರ್ಟ್ಗೆ ಅದು ಪೊಲೀಸ್ ಸ್ಟೇಷನ್ಗೆ ಆಗಾಗ್ಗೆ ಅಲ್ಲೇದಾಡುವಂಥ ಪರಿಸ್ಥಿತಿಗಳು ಇಲ್ಲಿ ಬರ್ತವೆ. ಇಂಥ ಒಂದು ಕಂಡೀಷನ್ಸ್ಗಳು ಅಲ್ಲಿ ಕ್ರಿಯೇಟ್ ಆಗುತ್ತೆ. ಮಾನಸಿಕ ಸ್ಥಿತಿ ಸರಿಯಾಗಿರಲ್ಲ. ಇವು ನಾಲ್ಕು ಸಮಸ್ಯೆಗಳು ಅಲ್ಲಿ ಇತ್ತು ಅಂದರೆ ವಾಯು ದಿಕ್ಕಿನ ದೋಷ ಇದೆ ಅಂತ ಅರ್ಥ. ಇದಕ್ಕೆ ಪರಿಹಾರ ಏನು? ವೆರಿ ಇಂಪಾರ್ಟೆಂಟ್. ಇದು ನಾನು ಹೇಳಿದ್ರೆ ನೀವು ತಮಾಷೆ ಅನಿಸ್ಬೋದೇನೋ, ಆ ಒಂದು ವಾಯುವ್ಯ ದಿಕ್ಕಿನಲ್ಲಿ ಮಾಡುವಂಥ ಮೊದಲನೇ ಪರಿಹಾರ ಏನಂದರೆ, ಮಲ್ಲಿಗೆ ಬಳ್ಳಿಯನ್ನು ಆ ಒಂದು ಕಾರ್ನರ್ನಲ್ಲಿ ಬೆಳೆಸಿ. ಯಾವಾಗ ಮಲ್ಲಿಗೆ ಬಿಡಲಿಕ್ಕೆ ಪ್ರಾರಂಭ ಮಾಡುತ್ತೋ ಅದರಿಂದ ಬರುವಂಥ ಸಮುದ್ರ ವಾಸನೆ ನಿಮ್ಮ ಮಾನಸಿಕ ಸ್ವಾಸ್ಥ್ಯತೆಯನ್ನು ಕಂಟ್ರೋಲ್ ಮಾಡುತ್ತೆ. ದಟ್ಸ್ ವೆರಿ ಇಂಪಾರ್ಟೆಂಟ್. ಸೆಕೆಂಡ್ ಕಂಡೀಷನ್, ಒಂದು ಬೆಳ್ಳಿ ಅಂತ ಬೆಳ್ಳಿ ಬೆಳ್ಳಿ ತಂತಿ ಬರುತ್ತೆ, ಒಂದು 2-3 ಅಡಿ ಬೆಳ್ಳಿ ತಂತಿ ಸಿಗುತ್ತೆ, ತುಂಬ ತೆಳ್ಳಂದಾಗಿರ್ಬೋದು. ಆ ತಂತಿಯನ್ನು ಏನು ಮಾಡಬೇಕು, ಕರೆಕ್ಟಾಗಿ ವಾಯುವ್ಯ ದಿಕ್ಕಿನಲ್ಲಿ 1.5 ಅಡಿ ಆಳದಲ್ಲಿ ಆ ತಂತಿಯನ್ನು ಸುರುಳಿ ಥರ ಸುತ್ತಿಬಿಟ್ಟು ಒಳಗಡೆ ಇಟ್ಬಿಡಬೇಕು. ಇಟ್ಟಾಗ ಏನಾಗುತ್ತೆ, ವಾಟ್ ಎವರ್ ದ ನೆಗೆಟಿವ್ ವೈಬ್ರೇಷನ್ಸ್ ಆಟೋಮೆಟಿಕ್ಲಿ ಅದನ್ನು ಅದು ಕಂಟ್ರೋಲ್ ಮಾಡಿ. ಭಾಳ ವಿಷಯ ಇವನು, ಇವೆರಡು ಇಂಪಾರ್ಟೆಂಟ್. ಇನ್ನು ಕೋರ್ಟು, ಪೊಲೀಸ್ ಸ್ಟೇಷನ್ನು ಇಂಥ ಕಟ್ಟೆಗಳಿಗೆ ಹೋಗ್ತಾ ಇದ್ರಿ ನೀವು ಅಂತಂದಾಗ, ಬಹಳ ವಿಶೇಷವಾಗಿ ಒಂದು ಪದ್ಧತಿ ಇದೆ, ಅದು ಅಷ್ಟೊಂದು ಪದ್ಧತಿನ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗಲ್ಲ. ಇಲ್ಲಿ ಒಂದು ಉತ್ತಮ ದಿನ ಯಾವತ್ತು, ಶನಿವಾರದ ಸಾಯಂಕಾಲ ಆ ಬನ್ನಿ ಮಹಾಕಾಳಿ ಹತ್ರ, ಬನ್ನಿ ಗಿಡ ಅಂತ ಹೇಳ್ತೀವಲ್ಲ, ಬನ್ನಿ ಗಿಡದ ಹತ್ರ ಹೋಗ್ಬಿಟ್ಟು ಅಮ್ಮನಿಗೆ ಮನಸೋ ಇಚ್ಛೆ ಪೂಜೆ ಮಾಡಿ. ಪೂಜೆ ಮಾಡಿಬಿಟ್ಟು ಅಮ್ಮನ ರಿಕ್ವೆಸ್ಟ್ ಮಾಡಿಕೊಂಡು ಅಲ್ಲಿಂದ ಒಂದು 1/2 ಅಡಿ ಬೇರನ್ನು ಕಪ್ಪು ಬಟ್ಟೆಯಲ್ಲಿ ಸುತ್ತಕೊಂಡು ತಗೊಂಬನ್ನಿ, ತಂದುಬಿಟ್ಟು ಆ ವಾಯುವ್ಯ ಭಾಗದಲ್ಲಿ ಅದೇ 1.5-2 ಅಡಿ ಆಳದಲ್ಲಿ ಆ ಒಂದು ಬನ್ನಿಯ ಬೇರನ್ನು ಒಳಗಡೆ ಇಟ್ಟು ಮುಚ್ಚಿಬಿಡಿ. ಎಷ್ಟು ಬೇಗ ನಿಮ್ಮ ಕೇಸಸ್ಗಳು ಕ್ಲಿಯರ್ ಆಗ್ತವೋ, ಯು ವಿಲ್ ನೆವರ್ ಎಕ್ಸ್ಪೆಕ್ಟ್ ಇಟ್. ಸೊ ದಿಸ್ ಆರ್ ಆಲ್ ದಿ ವೆರಿ ಇಂಪಾರ್ಟೆಂಟ್ ರೆಮಿಡೀಸ್ ಫಾರ್ ದಟ್. ಖಂಡಿತ ಗುರುಜಿ. ಇನ್ನೊಬ್ರು ಕಾಲರ್ ಇದ್ದಾರೆ, ಮಾತನಾಡೋಣ. ಅನ್ನಪೂರ್ಣ ದಾವಣಗೆರೆಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಅನ್ನಪೂರ್ಣ ಅವರೇ. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ ಅನ್ನಪೂರ್ಣ ಅವರೇ, ಯಾರ ಬಗ್ಗೆ ಕೇಳ್ತಿದ್ದೀರಾ? ನಮ್ಮ ಮಗಳ ಬಗ್ಗೆ ಕೇಳಬೇಕಾಯ್ತಾ ಮೇಡಮ್? ಓಕೆ, ಹೇಳಿ, ಮಗಳ ಹುಟ್ಟಿದ ದಿನಾಂಕ ಮತ್ತೆ ಸಮಯ ಏನು? ಗಾಯತ್ರಿ ಅಂತ ಅವಳ ಹೆಸರು. ಓಕೆ. 14/11/1997 ಮಧ್ಯಾಹ್ನ 1 ಗಂಟೆಗೆ ಹುಟ್ಟಿದ. ಓಕೆ ಓಕೆ, ಮಾತನಾಡಿ ಗುರುಗಳ ಜೊತೆ. ಆಯ್ತಾ ಅಮ್ಮ. ನಮಸ್ತೆ. ನಮಸ್ತೆ ಗುರುಜಿ. ನಮಸ್ತೆ. ನಿಮ್ ಪ್ರೋಗ್ರಾಮ್ ನಾವು ಹಗಲೆಲ್ಲ ನೋಡ್ತಾ ಇದೀವಿ ಗುರುಜಿ, ಚೆನ್ನಾಗಿ ಬರ್ತಾ ಇದೆ. ಥ್ಯಾಂಕ್ ಯು. ಎಲ್ಲಿಂದ ಮಾತಾಡ್ತಿರೋದಮ್ಮ? ನಾವು ದಾವಣಗೆರೆಯಿಂದ. ದಾವಣಗೆರೆಯಲ್ಲಿ? ಹಲೋ, ದಾವಣಗೆರೆಯಲ್ಲಿ? ಎಲ್ಲಿ ದಾವಣಗೆರೆನ ಬೇರೆನಾ? ಅಲ್ಲೇ ಸ್ವಲ್ಪ ಹಳ್ಳಿ. ಸೊ ಈಗ ಮಗುವಿನ, ಓಹೋ, ಏನಮ್ಮ ಒಳ್ಳೆ ಕಾಲನೇ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೀರಾ, ಈಗ ಮಗುವಿಂದು ಒಳ್ಳೆ ಟೈಮ್ನ ಮಿಸ್ ಮಾಡ್ಕೊಂಡಿದ್ದೀರಲ್ಲಮ್ಮ. ರೈಟ್ 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 ರೈಟ್. ವಿಶಿಷ್ಟವಾಗಿ ಈ ಜಾತಕ ಜಾತಕ ಸ್ವಲ್ಪ ಹೇಳಬೇಕಿಲ್ಲಿ. ಕುಂಭಲಗ್ನ, ಲಗ್ನದಲ್ಲಿ ಕೇತು,
ಸಪ್ತಮದಲ್ಲಿ ರಾಹು ವಿಶಿಷ್ಟವಾಗಿ ಗೋಚಾರ ಸ್ಥಿತಿಯಲ್ಲಿ ಗುರು ಮತ್ತು ಗುರು, ಈಗ ಸಪ್ತಮದಲ್ಲಿ ಈ ಮಗುವಿಗೆ ಗುರು ಇದೆ. 2016 ಜೂನ್ ವರೆಗೂ ಇವಳಿಗೆ ಗುರುಬಲ ಇದೆ. ಈ ಟೈಮಲ್ಲೇ ನೀವೇನಾದರೂ ಬೇಗ ಗಂಡನ ಫಿಕ್ಸ್ ಮಾಡಬೇಕು. ವಿಶಿಷ್ಟವಾದಂಥ ಜಾತಕ, ಚೆನ್ನಾಗಿದೆ ಜಾತಕ. ಇನ್ನು ಚತುರ್ಥ ಭಾವಕ್ಕೆ ಸಂಬಂಧಪಟ್ಟಂತಹ ವಿಶಿಷ್ಟವಾದಂಥ ಕುಜನೂ ಒಳ್ಳೆ ಸ್ಥಿತಿಯಲ್ಲಿದ್ದಾನೆ. ಟೈಮ್ ಫ್ಯಾಕ್ಟರ್ ಅಂತಂದರೆ ಇಲ್ಲಿ ನಾವು ನೋಡಬೇಕಾದಂಥ ವಿಚಾರ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಬೇಕಿದೆ. ಜಾತಕ ಇದು ಭಾಳ ವಿಶೇಷವಾಗಿದೆ. ಲಗ್ನದಲ್ಲಿ ದಾಂಪತ್ಯ ಅಂದರೆ ನಮ್ಮ ವಂಶದಲ್ಲಿ ಲಗ್ನದಲ್ಲಿ ಬುಧ ಚಂದ್ರ ರಾಹು, ಸೊ ಅಲ್ಲಿ ಮಾತೃವಿಗೆ ಸಂಬಂಧಪಟ್ಟಂಥ ಒಂದು ವಿಶೇಷವಾದಂಥ ದೋಷ ಬೇರೆ ಇಲ್ಲಿದೆ ಮಗುಗೆ. ಚತುರ್ಥನು ವರ್ಣಗ್ರಹ ದೋಷಿಯಾಗಿದ್ದಾನೆ, ನಾನು ಹೇಳ್ತೀನಿ ಬರ್ಕೊಳ್ಳಿ. ಈಗ ಭಾಳ ವಿಶಿಷ್ಟವಾಗಿ ಮೊಟ್ಟ ಮೊದಲನೇ ಕಾರ್ಯ ಮಾಡಬೇಕಾಗಿದ್ದು ಒಂದು ಉತ್ತಮ ಹುಣ್ಣಿಮೆಯ ದಿನ. ತುಂಗಭದ್ರಾ ನದಿ ಇದೆ, ಆ ನದಿಯಲ್ಲಿ ತಾಯಿ ತಂದೆ ಮಗಳನ್ನು ಮೂರು ಜನನೂ ಹೋಗ್ಬಿಟ್ಟು ನದಿಯಲ್ಲಿ ಮಿಂದು 6 ಗಂಟೆಗೆ ಸೂರ್ಯೋದಯಕ್ಕಿಂತ ಮುಂಚಿತವಾಗಿ ನದಿಯಲ್ಲಿ ಮಿಂದು ಆ ಗಂಗೆ ಪೂಜೆ ಮಾಡಿ ಗಂಗೆಗೆ ಬಾಗಿನವನ್ನು ಕೊಟ್ಟು ಉತ್ತಮ ವರನನ್ನು ಕೊಡುವಂತ ಕೇಳ್ಕೊಂಬರ್ಬೇಕು. ಒಂದನೇ ಕಥೆ ಆಯಿತು, ಫಸ್ಟ್ ಅದು ಮಾಡಬೇಕಾಯಿತು. ಇನ್ನು ಎರಡನೇ ಪ್ರಶ್ನೆ ಹೇಗಿದೆ, ಏನು ಚಂದ್ರನಿಗೆ ಸಂಬಂಧಪಟ್ಟಂಥ ದೋಷ ಪರಿಹಾರಕ್ಕಾಗಿ ಮಾಡಬೇಕಾದಂಥ ಕ್ರಿಯೆ ಏನಂತಂದರೆ, ಸಾಧ್ಯವಾದಷ್ಟು ಈಗ ತಾನೇ ಯಾರಿಗೂ ಹೇಳಿದೆ ನಾನು, ಚಂದ್ರಿ ಅಂದರೆ ಚಂಡಿಕಾ, ದುರ್ಗಾ, ಚೌಡೇಶ್ವರಿ ಈ ಥರ ಉಗ್ರ ಸ್ವರೂಪಿಣಿಯಾದಂಥ ದೇವಿಗೆ ಸಾಧ್ಯವಾದಷ್ಟು ಮಟ್ಟಿಗೆ ನೀವು ಆ ನಿಂಬೆ ದೀಪವನ್ನು ಹಚ್ಚಿ ಅಲ್ಲಿ ಹರಕೆ ತಗೊಳ್ಳಿ. ಅದಾದ ನಂತರ ಕಾತ್ಯಾಯಿನಿಗೆ ಸಂಬಂಧಪಟ್ಟಂಥ ಕಾತ್ಯಾಯಿನಿ ವ್ರತವನ್ನಾದರೂ ಮಾಡಿ, ಇಲ್ಲವೇ ಕಾತ್ಯಾಯಿನಿ ಹೋಮವನ್ನಾದರೂ ಮಾಡಿ, ಡೆಫಿನೆಟ್ಲಿ ಆ ಮಗುಗೆ ಸಿಗುತ್ತೆ. ಮಗುವನ್ನು ಯಥಾಪ್ರಕಾರವಾಗಿ ವಾಯುವ್ಯ ಭಾಗದಲ್ಲಿ ಮಲಗಿಸ್ಬೇಡಿ. ವಾಯುವ್ಯ ದೋಷವಾಗಿದೆ, ಅದನ್ನು ಸರಿಪಡಿಸ್ಕೊಂಡ ಮೇಲೆ ಬೇಕಾದ್ರೆ ಆ ಮಗುವನ್ನು ಮಲಸಿ, ಡೆಫಿನೆಟ್ಲಿ 2016 ಒಳಗಡೆನೆ ಸೆಟ್ ಆಗುತ್ತೆ. ಹುಡುಗನ ಜಾತಕ ಬಹಳ ಮುಖ್ಯ, ಪ್ರಯತ್ನ ಪಡಿ, ಒಳ್ಳೇದಾಗಲಿ. ಧನ್ಯವಾದ ಅನ್ನಪೂರ್ಣ ಅವರೇ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ. ವೀಕ್ಷಕರೇ ಕರೆ ಮಾಡ್ತಾರೆ, ಇನ್ನಷ್ಟು ಕಾಲರ್ ಜೊತೆನೂ ಮಾತನಾಡ್ತೀವಿ. ಅದಕ್ಕೂ ಮುಂಚೆ ಶ್ರೀವಾಸ್ತು ಶುಭಮಸ್ತು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮ. ವಿರಾಮದ ನಂತರ ಶ್ರೀವಾಸ್ತು ಶುಭಮಸ್ತು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿಯನ್ನು ತಾವು ತಮ್ಮ ವಾಸ್ತುಲಕ್ ಸಂಸ್ಥೆಯ ಮೂಲಕವಾಗಿ ಹಲವಾರು ಸೆಮಿನಾರ್ಗಳನ್ನು ಕಂಡಕ್ಟ್ ಮಾಡ್ತೀರಾ. ಸೊ ಈ ಬಾರಿ ಯಾವ ಸೆಮಿನಾರ್ ಕಂಡಕ್ಟ್ ಮಾಡ್ತಾ ಇದ್ರೆ ಅದರ ಸ್ಪೆಷಾಲಿಟಿ ಏನು ಅಂತ? ಈ ಒಂದು ಶ್ರೀವಾಸ್ತುಲಕ್ ಸಂಸ್ಥೆ ಅನೇಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಬಂದಿದೆ, ಅನೇಕ ಸೆಮಿನಾರ್ಗಳನ್ನ ಮಾಡಿದೆ, ಅನೇಕ ಕ್ಲಾಸಸ್ಗಳನ್ನ ಕಂಡಕ್ಟ್ ಮಾಡಿದೆ. ಸಾಕಷ್ಟು ಸ್ಟೂಡೆಂಟ್ಸ್, ಮೋರ್ ದೆನ್ ಅರೌಂಡ್ 1000 ಟುಗೆದರ್ ಆಫ್ ಸ್ಟೂಡೆಂಟ್ಸ್ ಕಲ್ತಿದ್ರೆ ಹೋಗಿದ್ರೆ ಅವ್ರ ತಮ್ಮದೇ ಆದಂತ ಒಂದು ದಾರಿಯನ್ನು ಕಂಡುಕೊಂಡಿದ್ರೆ ಜೀವನ ಸಾಗಿಸ್ತಾ ಇದ್ದಾರೆ. ಈ ವಿಶೇಷತೆ ಏನು ಅಂದ್ರೆ, ಈ ಜ್ಯೋತಿಷ್ಯದಲ್ಲಿ ಶಾಸ್ತ್ರ ಬೇಕೇ ಬೇಕು, ಶಾಸ್ತ್ರ ಬೇಕು. ಆ ಶಾಸ್ತ್ರಕ್ಕೆ ಅನುಗುಣವಾದಂತ ಜ್ಯೋತಿಷ್ಯವನ್ನು ನಾವು ಮಾಡಬೇಕು. ಜ್ಯೋತಿಷ್ಯವನ್ನು ಕಲೀಲಿಕ್ಕೆ ಎಷ್ಟು ಜನ ಹಿಂದೇಟು ಆಗ್ತಿದ್ರೆ ಕಾರಣ ಏನಂದ್ರೆ, ಜ್ಯೋತಿಷ್ಯ ಕಲಿಬೇಕಂದ್ರೆ ಸಂಸ್ಕೃತ ಬೇಕೇ ಬೇಕನ್ನೋ ಮನಸ್ಥಿತಿ ಇವರಲ್ಲಿ ಹೋಗ್ಕೊಂಡಿದೆ. ಹೌದಾ? ನೀವು ನೆನ್ಪಿಟ್ಕೋಬಹುದು, ಭಾರತೀಯ ವಿಶೇಷವಾದಂತ ಈ ಜ್ಯೋತಿಷ್ಯ ವಿಜ್ಞಾನ, ಜ್ಯೋತಿರ್ವಿಜ್ಞಾನ ಅಂತ ಏನಿದೆಯಲ್ಲ, ಪರದೇಶಗಳಲ್ಲಿ ಎಷ್ಟು ಪ್ರಾಮುಖ್ಯತೆಯನ್ನು ಪಡೆದಿದೆ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ. ಅವ್ರು ಯಾರು, ಸಂಸ್ಕೃತದಲ್ಲೇ ಜ್ಯೋತಿಷ್ಯ